नमस्कार नान शर्मिता शेट्टी नेन्ने आल्मोस्ट इदे होत्तल्ली डीके शिवकुमार नामपत्र स्वीकार आगुत्ता इल्वा अन्नो गोंदलदल्लिद्दारे सेफर साइड गे डीके सुरेश हत्र नॉमिनेशन फाइल माडिस्ता इद्दारे अन्नो ब्रेकिंग बंदित्तु बट ईगा डीके शिवकुमार नामपत्र अंगीकार आगिदे ई होत्तिन बिग ब्रेकिंग इदु ಕನಕಪುರದಿಂದ ಸ್ಪರ್ಧೆಗೆ ಯಾವುದೇ ಅಡ್ಡಿ ಇಲ್ಲ ಚುನಾವಣಾ ಆಯೋಗದಿಂದ ನಾಮಪತ್ರ ಅಂಗೀಕಾರ ಆಗಿದೆ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ ಮಾಧ್ಯಮದ ಜೊತೆ ಮಾತಾಡ್ತಾ ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರ ಮೇಲೆ ಮಾಡ್ತಾ ಇದ್ದರು ನನ್ನ ಅಫಿಡವಿಟ್ ಅನ್ನ ಬಿಜೆಪಿಯ ಮಂದಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದಾರೆ ಕುತಂತ್ರವನ್ನ ನಡೆಸೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಲಾಸ್ಟ್ ಟೈಮ್ ಹಿಂಗೇ ಮಾಡಿದ್ರು ನಾಮಪತ್ರವನ್ನ ತಿರಸ್ಕಾರ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿತ್ತು ಈ ಸಲನು ಹಾಗ ಆಗಬಹುದು ಅಂತ ಹೇಳಿ ನನಗೆ ಒಂದಿಷ್ಟು ಹಿಂಟ್ಗಳು ಸಿಕ್ಕಿತ್ತು ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡಿಕೆ ಸುರೇಶ್ ಹತ್ರ ನಾನು ನಾಮಿನೇಷನ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು ಈಗ ಅಂಗೀಕಾರ ಆದ್ರೆ ನಾನೇ ಅಭ್ಯರ್ಥಿಯಾಗಿ ಮುಂದುವರಿತೀನಿ ಅನ್ನೋ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಅಲ್ಲಿಗೆ ಯಾವುದೇ ಅಡ್ಡಿ ಆತಂಕ ಇದೀಗ ಇಲ್ಲ ಚುನಾವಣಾಧಿಕಾರಿಗಳು ನಾಮಪತ್ರವನ್ನ ಪರಿಶೀಲನೆ ಮಾಡಿದ ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಂಗೀಕಾರ ಆಗಿದೆ ನಾಮಪತ್ರ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಒಂದಿಷ್ಟು ಆತಂಕದಲ್ಲಿ ಇದ್ರು ಡಿಕೆ ಶಿವಕುಮಾರ್ ಅವರ ನಾಮಪತ್ರ ತಿರಸ್ಕಾರ ಆಗಬಹುದು ಅಂತ ಹಾಗಾಗಿಲ್ಲ ಈಗ ನಾಮಪತ್ರ ಅಂಗೀಕಾರ ಆಗಿದೆ ಚುನಾವಣಾ ಆಯೋಗದಿಂದ ಈಗ ಅವರೇ ಅಭ್ಯರ್ಥಿಯಾಗಿ ಮುಂದುವರಿತಾರೆ ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಈ ವಿಷಯವಾಗಿ ನಡೀತಾ ಇದೆ ಶರ್ಮಿತ ಏನಂದ್ರೆ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು ಆ ನಾಮಪತ್ರ ತಿರಸ್ಕೃತ ಆಗ್ತದೆ ಅಂತ ಹೇಳಿ ಸಂಸದ ಡಿಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು ಆದ್ರೆ ಇವಾಗ ಡಿಕೆ ಶಿವಕುಮಾರ್ ಅವರು ಸಲ್ಲಿಕೆ ಮಾಡಿದಂತ ನಾಲ್ಕು ನಾಮಪತ್ರಗಳು ಕೂಡ ಅಂಗೀಕಾರವಾಗಿದೆ ಈ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ಮುಖಂಡ ಆಗಿರುವಂತ ಹಾಗೆ ಡಿಕೆ ಶಿವಕುಮಾರ್ ಆಪ್ತ ನಂದಕುಮಾರ್ ಎನ್ನುವಂತವರು ಈಗಾಗಲೇ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಚುನಾವಣಾ ಅಧಿಕಾರಿ ಸಂತೋಷ್ ಎಂಬುವರು ಪರಿಶೀಲನೆಯನ್ನ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಏನು ನಾಮಪತ್ರಗಳು ನಾಲ್ಕು ಸೆಟ್ ಏನೋ ಅವರು ಸಲ್ಲಿಸಿದ್ರು ನಾಲ್ಕು ಸೆಟ್ ಕೂಡ ಎಲ್ಲವೂ ಕೂಡ ಅಂಗೀಕಾರ ಆಗಿದೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಸ್ಪರ್ಧೆಗೆ ಯಾವುದೇ ರೀತಿಯಾದಂತ ಒಂದು ಕಾನೂನು ತೊಡಕು ಇಲ್ಲ ಎನ್ನುವಂತ ಸ್ಪಷ್ಟ ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಕೀಲರ ತಂಡ ಆಚೆಗಡೆಗೆ ಬಂದ ನಂತರ ಮಾಧ್ಯಮಕ್ಕೆ ಯಾವ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ ಶರ್ಮಿತಾ ಓಕೆ ಈಗ ಡಿಕೆ ಶಿವಕುಮಾರ್ ಪರವಾಗಿ ನೀವು ಹೇಳದಂಗೆ ನಂದಕುಮಾರ್ ಅವರು ಹೇಳಿದ್ದಾರೆ ಇನ್ನೊಂದ್ ಕಡೆ ಈಗ ಡಿಕೆ ಸುರೇಶ್ ಸೇಫರ್ ಸೈಡಿಗೆ ನಾಮಿನೇಷನ್ ಫೈಲ್ ಮಾಡಿದ್ರಲ್ಲ ಅದನ್ನ ವಾಪಸ್ ಪಡ್ಕೊಳ್ಳುವಂತ ನಿಟ್ಟಲ್ಲಿ ಈಗ ಪ್ರಕ್ರಿಯೆಗಳು ನಡೀಬೇಕಾಗುತ್ತೆ ಅದ್ ಯಾವಾಗ ಅಂತ ಏನಾದ್ರೂ ವಿಷಯಗಳು ಗೊತ್ತಾಗ್ತಾ ಇದೆಯಾ ಈಗಷ್ಟೇ ಈಗ ಡಿಕೆ ಶಿವಕುಮಾರ್ ಅವರು ಸಲ್ಲಿಕೆ ಮಾಡಿದ್ದಂತ ನಾಮಪತ್ರಗಳು ಅಂಗೀಕಾರ ಆಗಿದೆ ಹಾಗಾಗಿ ನಂತರದ ದಿನಗಳಲ್ಲಿ ಅಂದ್ರೆ ಇನ್ನು ಎರಡು ದಿನ ಕಾಲಾವಕಾಶ ಇರೋದ್ರಿಂದ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಅವ್ರ ಹತ್ರ ಚರ್ಚೆಯನ್ನ ಮಾಡಿ ನಾಮಪತ್ರವನ್ನು ವಾಪಸ್ ಪಡೆಯುವಂತ ಸಾಧ್ಯತೆಗಳು ಇದಾವೆ ಈಗ ಡಿಕೆ ಸುರೇಶ್ ಅವರ ನಾಮಪತ್ರ ಕೂಡ ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಶರ್ಮಿತಾ ಈಗ ಬಿಜೆಪಿ ಅವರು ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾರ ಇದಕ್ಕೆ ಯಾಕಂದ್ರೆ ಈಗ ನೋಡಿ ಆರ್ ಅಶೋಕ್ ಅವ್ರನ್ನ ಅಲ್ಲಿ ಎದುರಾಳಿಯಾಗಿ ಮಾಡಿದ್ದಕ್ಕೆ ಈ ತರ ಭಯ ಅಂತ ಖುದ್ದಾಗ ಆರ್ ಅಶೋಕ್ ಅವರೇ ಹೇಳ್ಕೊಳ್ತಾ ಇದ್ರು ಇನ್ನೊಂದ್ ಕಡೆ ಬಿಜೆಪಿ ಅವ್ರು ಕುತಂತ್ರ ಮಾಡಬಹುದು ಈಗ ಎಲ್ಲವೂ ಸರಿ ಇದ್ರೂ ಕೂಡ ಚುನಾವಣಾ ಅಧಿಕಾರಿಗಳನ್ನ ಇವರು ದುರುಪಯೋಗ ಪಡಿಸ್ಕೊಳ್ಬಹುದು ಅಂತೆಲ್ಲ ಆರೋಪಗಳು ಕೇಳ್ಬರ್ತಿತ್ತಲ್ಲ ಇದಕ್ಕೆ ಬಿಜೆಪಿ ನಾಯಕರ ರಿಯಾಕ್ಷನ್ ಅಂದ್ರೆ ಆರ್ ಅಶೋಕ್ ಅವರು ಈಗಷ್ಟೇ ಇದೇನು ವಿಚಾರಣೆ ನಡೆಯೋಕ್ಕಿಂತ ಮುಂಚೆ ಕನಕಪುರದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನಂದ್ರೆ ಡಿಕೆ ಶಿವಕುಮಾರ್ ಅವರ ನಾಮಪತ್ರ ಅಂಗೀಕಾರ ಆಗ್ಲಿ ಡಿಕೆ ಸುರೇಶ್ ಅವರ ನಾಮಪತ್ರ ಅಂಗೀಕಾರ ಆಗ್ಲಿ ನಾವು ಸ್ಪರ್ಧೆಗೆ ನಡೆಯುತ್ತೇವೆ ಆದ್ರೆ ಕಾನೂನಾತ್ಮಕವಾಗಿ ತೊಡಕಿದ್ದಂತ ಸಂದರ್ಭದಲ್ಲಿ ಅವ್ರದ್ದು ನಾಮಪತ್ರ ಕ್ಯಾನ್ಸಲ್ ಆದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಇದು ರಾಜಕೀಯ ಷಡ್ಯಂತ್ರ ಇಲ್ಲ ಅನ್ನುವಂತ ವಿಚಾರವನ್ನ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಶರ್ಮಿತಾ ವೆಂಕಟೇಶ್ ಈಗ ಮತ್ತೊಂದು ವಿಷಯ ಅಂತಂದ್ರೆ ಈಗ ಒಂದಿಷ್ಟು ಆತಂಕಗಳು ಮತ್ತೆ ಒಂದಿಷ್ಟು ಕನ್ಫ್ಯೂಷನ್ಗಳು ಅಂದ್ರೆ ಈಗ ಯಾರು ಅಭ್ಯರ್ಥಿಯಾಗಿ ಮುಂದುವರಿತಾರಪ್ಪ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿ ಕಾಂಗ್ರೆಸ್ನ ಬೆಂಬಲಿಗರಲ್ಲಿ ಮತ್ತೆ ಕನಕಪುರದಲ್ಲಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಗೆದ್ದೇ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಅಫ್ಕೋರ್ಸ್ ಅವರೆಲ್ಲರೂ ಇದ್ದಾರೆ ಇಲ್ಲ ಅಂತಲ್ಲ ಅಭಿಮಾನಿಗಳು ಮತ್ತೆ ಬೆಂಬಲಿಗರಲ್ಲಿ ಗೊಂದಲ ಐತಲ್ಲ ಅವ್ರಿಗೊಂದು ಉತ್ತರ ಸಿಗ್ತಾ ಈಗ ಖಂಡಿತ ಶರ್ಮಿತಾ ಯಾಕೆಂದ್ರೆ ಕಳೆದ ದಿನದಿಂದ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂತ ಕ್ಷಣದಿಂದ ಕನಕಪುರ ಕ್ಷೇತ್ರದಲ್ಲಿ ಒಂದು ಗೊಂದಲ ಮನೆ ಮಾಡಿತ್ತು ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು ಯಾಕೆಂದ್ರೆ ಕಳೆದ 7 ಬಾರಿ ಅವರು ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಏನಾದ್ರು ನಾಮಪತ್ರ ಸಲ್ಲಿಕೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಇಲ್ಲ ಒಂದು ಕಡೆ ಬೇಸರ ಕೂಡ ಮನೆ ಮಾಡಿತ್ತು ಹಾಗಾಗಿ ಇವತ್ತು ಏನು ಈ ವಿಚಾರಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರಗಳು ಅಂಗೀಕಾರ ಆಗಿರುವಂತ ವಿಚಾರವಾಗಿ ಅವರ ಅಭಿಮಾನಿಗಳಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಸಮಾಧಾನದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ ಅಲ್ಲ ಮತ್ತೆ ಚುನಾವಣಾ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಸ್ಟ್ರಾಟಜಿಯನ್ನು ಕೂಡ ರಾಜಕೀಯವಾಗಿ ಡಿ ಕೆ ಬ್ರದರ್ಸ್ ಮಾಡಿದ್ರು
ಇಲ್ಲಿ ನಮ್ಮ ಮೇಲೆ ಪದೇ ಪದೇ ಐಟಿ ಇಡಿ ಅಂತ ಹೇಳಿ ರೇಡ್ ಮಾಡಿಸ್ತಾರೆ, ವಿಚಾರಣೆ ಕರೀತಾರೆ, ಸುಮ್ಮನೆ ಸಿಕ್ಕಾಕ್ಸೋ ಅಂತ ಪ್ರಯತ್ನಗಳು ನಡೀತಾ ಇದೆ ಅಂತ ಈ ಹಿಂದೆ ವಿಚಾರಣೆಗೆ ಹೋದಾಗೆಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಬ್ರದರ್ಸ್ ಹೇಳ್ತಿದ್ರು ಇಲ್ಲ ಅಂತಲ್ಲ. ಚುನಾವಣೆ ಸಂದರ್ಭದಲ್ಲಿ ಈ ತರ ಒಂದು ಸ್ಟ್ರಾಟಜಿ ಮಾಡಿ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಆಗ್ತಿದೆ ಅಂತ ಚರ್ಚೆಗಳು ಆಗ್ತಾ ಇತ್ತು. ಖಂಡಿತ ಶರ್ಮಿತ, ಯಾಕೆಂದ್ರೆ ಇದು ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಆರ್ ಅಶೋಕ್ ಅವರು ಕನಕಪುರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ದಿನದಿಂದ ಸಾಕಷ್ಟು ರಾಜಕೀಯ ತಂತ್ರಗಾರಿಕೆಗಳು ಕನಕಪುರದಲ್ಲಿ ನಡೀತಾ ಇತ್ತು. ಯಾಕೆಂದ್ರೆ ಡಿ ಕೆ ಸುರೇಶ್ ಅವರು ಏನು ಈ ಹಿಂದೆ ಚುನಾವಣೆಗಳಲ್ಲಿ ಮಾಡದೇ ಇರುವಂತ ಸಭೆಗಳನ್ನ ಈ ಬಾರಿಯ ಚುನಾವಣೆಗಳಲ್ಲಿ ಮಾಡ್ತಾ ಇದ್ರು ಎನ್ನುವಂತ ಮಾಹಿತಿಯನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾತನಾಡ್ಕೊಳ್ತಾರೆ. ಯಾಕೆಂದ್ರೆ ಆರ್ ಅಶೋಕ್ ಅವರು ಕನಕಪುರಕ್ಕೆ ಎಂಟ್ರಿ ಆದ ದಿನದಿಂದ ಡಿ ಕೆ ಬ್ರದರ್ಸ್ ಅಲ್ಲಿ ಏನೋ ಒಂದು ಕಡೆ ಆತಂಕ. ಯಾಕೆಂದ್ರೆ ಬಿಜೆಪಿ ಮತ ಇಲ್ಲದೇ ಹೋದ್ರು ಕೂಡ, ಬಿಜೆಪಿಯ ಮತ ಬ್ಯಾಂಕ್ ಇಲ್ಲದೆ ಇದ್ರು ಕೂಡ ಇಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದೆ. ಯಾಕೆಂದ್ರೆ ಜೆಡಿಎಸ್ ಪಕ್ಷಕ್ಕೆ ಮತ ಬ್ಯಾಂಕ್ ಇದ್ರು ಕೂಡ ಸದೃಢವಾದಂತ ನಾಯಕತ್ವ ಇಲ್ಲ. ಆದ್ರೆ ಬಿಜೆಪಿಯಿಂದ ಒಬ್ಬ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಿಸುವಂತ ನಾಯಕ ಬಂದು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಜೆಡಿಎಸ್ ಮತಗಳು ಬಿಜೆಪಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಇದ್ದವು. ಹಾಗಾಗಿ ಡಿ ಕೆ ಬ್ರದರ್ಸ್ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿತ್ತು. ಯಾಕೆಂದ್ರೆ ಲೀಡ್ ಕಮ್ಮಿ ಆದ್ರೂ ಕೂಡ, ಗೆಲುವಿನ ಅಂತರ ಕಮ್ಮಿ ಆದ್ರೂ ಕೂಡ ಇದು ಮುಂದಿನ 5 ವರ್ಷಕ್ಕೆ ಯಾವ ರೀತಿಯಾದಂತ ಪರಿಣಾಮ ಬೀರ್ಬೋದು ಎನ್ನುವಂತ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು. ಹಾಗೆ ಶತಾಯ ಕನಕಪುರ ಕ್ಷೇತ್ರ ತಮ್ಮ ಕೈ ತಪ್ಪಿ ಹೋಗ್ಬಾರ್ದು, ಕೈ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿನೆ ಡಿ ಕೆ ಬ್ರದರ್ಸ್ ಈ ಪ್ಲಾನ್ ಅನ್ನ ಮಾಡಿರೋದು ಅಂತ ನಿನ್ನೆ ಚರ್ಚೆ ಆಗ್ತಾ ಇತ್ತು. ಈಗ ಬಿ ಎಲ್ ಸಂತೋಷ್ ಕರೆದಿದ್ರಲ್ಲ ಆರ್ ಅಶೋಕರನ್ನ ಕಣಕ್ಕಿಳಿಸಿದಾಗ ರಾಯಲ್ ಬ್ಯಾಟಲ್ ಆಗುತ್ತೆ ನೋಡಿ ಇದು ಅಂತ ಹೇಳಿ. ಸೊ ಈಗ ಒಂದು ರಿಲೀಫ್ ಅಂತೂ ಅಫ್ಕೋರ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದಿಷ್ಟು ಟೆನ್ಷನ್ಸ್ ಇತ್ತು ಡಿ ಕೆ ಬ್ರದರ್ಸ್ಗೆ, ಏನಾಗ್ಬೋದು, ನಾಮಪತ್ರ ರಿಜೆಕ್ಟ್ ಆಗುತ್ತಾ ಅಥವಾ ಸ್ವೀಕಾರ ಆಗುತ್ತಾ, ಸೇಫರ್ ಸೈಡ್ ಇರಲಿ ಅಂತ ಡಿ ಕೆ ಸುರೇಶ್ ಹತ್ರ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಈಗ ಬಿಗ್ ರಿಲೀಫ್ ಕನಕಪುರದ ಬಂಡೆಗೆ ಸಿಕ್ಕಂತಾಗಿದೆ. ಈಗ ರಾಯಲ್ ಬ್ಯಾಟಲ್ ಅಂತ ಏನು ಕರೆದಿದ್ರು ಮತ್ತೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ಆರ್ ಅಶೋಕ್ ಅವ್ರು ನಿನ್ನೆ ಮಾತಾಡ್ತಾ ಇದ್ರಲ್ಲ, ಸೊ ಯಾವ ತರ ಕಾಂಪಿಟೇಷನ್ ಇವಾಗ ಕ್ರಿಯೇಟ್ ಆಗ್ಬಹುದು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾನ್ಫಿಡೆನ್ಸ್ ಬಂತೀಗ ಮತ್ತೆ? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ ಎಲ್ಲ ಒಂದ್ ಕಡೆ ಬೇರೆ ಬೇರೆ ಪ್ರಕರಣಗಳು ಇರೋದ್ರಿಂದ ನಾಮಪತ್ರದಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಇರೋದ್ರಿಂದ, ಮಿಸ್ಟೇಕ್ ಇದ್ರೆ ತಿರಸ್ಕೃತ ಆದ್ರೆ ಎಲ್ಲ ಒಂದ್ ಕಡೆ ಇದು ಮುಂದಿನ ಸಮಸ್ಯೆ ಎಡೆ ಮಾಡಿಕೊಡುತ್ತೆ ಅಂತೇಳಿ ತಮ್ಮ ಸಹೋದರ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಎರಡನೇವರಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಇದೀಗ ನಾಮಪತ್ರ ಸ್ವೀಕೃತಿ ಆಗಿದ್ರಿಂದ ಬಹುತೇಕ ಕಣದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಉಳಿದಿದ್ದಾರೆ. ಆ ಮುಖಾಂತರ ಕನಕಪುರದ ರಣಕಣ ಮತ್ತಷ್ಟು ರಂಗೇರಲಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರುವ ಒಂದು ಸಾಧನೆ ಮತ್ತು ದಾಖಲೆಯನ್ನು ಮಾಡ್ಬೇಕಂತ ಹೇಳಿ ಕನಸು ಕಾಣ್ತಿರುವಂತದ್ದು. ಇದೇ ಕಾರಣಕ್ಕಾಗಿ ಬಿಜೆಪಿ ಆಪರೇಷನ್ ಆಗಿದ್ರು ಕೂಡ ಇದೇ ಜೆಡಿಎಸ್ ನಲ್ಲಿ ಸ್ಪರ್ಧೆ ಮಾಡಿಸುವಂತ ಎರಡನೇ ಸ್ಥಾನಕ್ಕೆ ಹೋಗಿದ್ದಂತ ವಿಶ್ವನಾಥ್ ಅವರನ್ನು ಕೂಡ ಆಪರೇಷನ್ ಹಸ್ತದ ಮುಖಾಂತರ ಕಾಂಗ್ರೆಸ್ ಗೆ ಸೇರ್ಪಡೆ ಮಾಡ್ಕೊಂಡ್ರು. ಬಹುತೇಕ ಅಲ್ಲಿರ್ತಕ್ಕಂತ ಎರಡನೇ ಹಂತದ ಜೆಡಿಎಸ್ ನಾಯಕರುಗಳು ಮತ್ತು ಬಿಜೆಪಿ ನಾಯಕರುಗಳು ಎಲ್ಲರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರು. ಆ ಮುಖಾಂತರ ಕೆಲವೊಂದ್ ಕಡೆ ಒಂದು ಹಂತದಲ್ಲಿ ಬಿಜೆಪಿಗೆ ಕನಕಪುರದಲ್ಲಿ ಅಭ್ಯರ್ಥಿ ಏನಾದ್ರು ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಎಲ್ಲೊಂದ್ ಕಡೆ ಕಟ್ಟಿ ಹಾಕುವ ಕಾರಣಕ್ಕಾಗಿ ಮತ್ತೋರ್ವ ಒಕ್ಕಲಿಗ ನಾಯಕ ಆಗಿದ್ದಂತ ಆರ್ ಅಶೋಕ್ ಅವರನ್ನು ಕೂಡ ಇದೀಗ ಕಣಕ್ಕಿಳಿಸಿರುವಂತದ್ದು. ಹಾಗಾಗಿ ಇಲ್ಲಿ ಆರ್ ಅಶೋಕ್ ಅವರಿಗೆ ಹೆಚ್ಚು ಸವಾಲ್ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕನಕಪುರ ಅನ್ನೋದು ಕಾಂಗ್ರೆಸ್ ಪಕ್ಷದ ಮತ್ತು ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಅಂತಲೇ ಹೇಳಲಾಗ್ತಿದೆ. ಅಲ್ಲದೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಗೆಲ್ಲೋದು ಸುಲಭದ ಮಾತಲ್ಲ. ಆದ್ರೆ ಆರ್ ಅಶೋಕ್ ಅವರಿಗೆ ಇದೊಂದು ಸವಾಲು. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಒಕ್ಕಲಿಗ ನಾಯಕ ಯಾರು ಅಂತೇಳಿ, ಒಕ್ಕಲಿಗ ನಾಯಕರು ಯಾರು ಎಂಬ ವಿಚಾರದಲ್ಲಿ ದೊಡ್ಡ ಪೈಪೋಟಿ ಆಗಿರೋದು. ಒಂದ್ ಕಡೆ ಆರ್ ಅಶೋಕ್ ನಾನು ನಾಯಕ ಅಂತಂದ್ರೆ, ಇನ್ನೊಂದ್ ಕಡೆ ಡಾಕ್ಟರ್ ಅಶ್ವಥ್ ನಾರಾಯಣ ರವರು ನಾನು ಅಂತ ಹೇಳ್ತಿರುವಂತದ್ದು. ಎಲ್ಲದ್ರ ನಡುವೆ ಕೂಡ ಸೀಟಿ ರವಿ ಕೂಡ ಒಕ್ಕಲಿಗ ನಾಯಕ ನಾನು ಅಂತೇಳಿ ಬಿಂಬನೆ ಮಾಡ್ಲಿಕ್ಕೆ ಹೊರಟಿರುವಂತ ಸಂದರ್ಭದಲ್ಲಿ ಇತ್ತ ಕಾಂಗ್ರೆಸ್ ನಿಂದ ಭಾರತೀಯ ಜನತಾ ಪಕ್ಷಕ್ಕೆ ವಲಸೆ ಬಂದಿರತಕ್ಕಂತ ಡಾಕ್ಟರ್ ಸುಧಾಕರ್ ಕೂಡ ಒಕ್ಕಲಿಗ ನಾಯಕತ್ವಕ್ಕಾಗಿ ಪಕ್ಷದೊಳಗಡೆ ಪೈಪೋಟಿಯನ್ನು ನಡೆಸಿರುವಂತದ್ದು. ಹಾಗಾಗಿ ಇಲ್ಲಿ ಆರ್ ಅಶೋಕ್ ಅವರು ತಾನೇ ಒಕ್ಕಲಿಗ ನಾಯಕ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಆ ಮುಖಾಂತರ ಭರ್ಜರಿ ಮತಗಳನ್ನ ಪಡಿಬೇಕಾಗಿದೆ, ಹೆಚ್ಚು ಮತಗಳನ್ನ ಪಡಿಬೇಕಾಗಿದೆ. ಸೋತರು ಕೂಡ ಹೆಚ್ಚು ಮತಗಳನ್ನ ಪಡೆಯುವ ಮುಖಾಂತರ ನಾನು ಕನಕಪುರದಲ್ಲೂ ಕೂಡ, ಅಂದ್ರೆ ಭಾರತೀಯ ಜನತಾ ಪಕ್ಷದ ನೆಲೆಯಿಲ್ಲದಂತ ಕನಕಪುರದಲ್ಲೂ ಕೂಡ ಆರ್ ಅಶೋಕ್ ಅವರು ಹೆಚ್ಚು ಮತಗಳನ್ನ ಪಡೆದ್ರು ಅನ್ನೋ ಮುಖಾಂತರ ಒಕ್ಕಲಿಗ ನಾಯಕತ್ವದ ಏನು ನಾಯಕತ್ವವನ್ನು ಪ್ರೂವ್ ಮಾಡುವಂತ ಒಕ್ಕಲಿಗ ಸಮುದಾಯದ ನಾಯಕ ಯಾರು ಅಂತ ಹೇಳಿ ಅದರಲ್ಲೂ ಒಂದು ಕಾಂಪಿಟೇಷನ್ ವೈಯಕ್ತಿಕವಾಗಿ ಅಶೋಕ್ ಅವ್ರಿಗಿದ್ರೆ, ಇನ್ನೊಂದ್ ಕಡೆ ಬಿಜೆಪಿ ನಾಯಕರಿಗೂ ಇದು ಚಾಲೆಂಜ್. ಯಾಕಂದ್ರೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕ್ಬೇಕು ಅಂತಾನೆ ಎದುರಾಳಿಯಾಗಿ ಆರ್ ಅಶೋಕ್ ಮಾಡಿರೋದು. ಸೊ ಇಲ್ಲಿ ಬಿಜೆಪಿಗೆ ಯಾವ ತರ ಚಾಲೆಂಜ್ ಇದೆ ಕ್ವಿಕ್ ಆಗಿ ಹೇಳೋದಾದ್ರೆ ಪಟೇಲ್?
ಶರ್ಮಿತಾ ಶೆಟ್ಟಿ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ಲದಂತೆ ಮಾಡಬೇಕು, ಭಾರತೀಯ ಜನತಾ ಪಕ್ಷ ಹೆಚ್ಚು ಮತಗಳನ್ನ ಪಡಿಬೇಕು ಮತ್ತು ಆ ಮುಖಾಂತರ ಕನಕಪುರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ನೆಲೆ ಇದೆ ಅನ್ನೋದನ್ನ ಬಿಜೆಪಿ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಇದು ಬಿಜೆಪಿಗೆ ಸವಾಲು. ಹಾಗಾಗಿ ಇಲ್ಲಿ ಕನಕಪುರದಲ್ಲಿ ಡಿಕೆ ಸಹೋದರನ್ನ ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಕಟ್ಟಿ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ ಗೆ ಇನ್ನು ಡಿಕೆ ಶಿವಕುಮಾರ್ ಅವರ ಈ ನಾಮಿನೇಷನ್ ಏನಿದೆ, ನಾಮಪತ್ರ ಏನಿದೆ, ಅದು ಅಂಗೀಕಾರ ಆಗಿದೆ. ಸೊ ಈ ಬಗ್ಗೆ ಡಿಕೆ ಶಿ ಆಪ್ತ ನಂದಕುಮಾರ್ ಮಾತಾಡಿದ್ದಾರೆ, ನೋಡ. ನಾಮಿನೇಷನ್ ಅಧಿಕೃತವಾಗಿ ಸ್ವೀಕೃತವಾಗಿದೆ, ಓಕೆ ಆಗಿದೆ. ಡಿ ಕೆ ಶಿವಕುಮಾರ್ ಕಣದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಉಳ್ಕೋತಾವ್ರೆ, ಒಳಗಡೆ ಹೋಗಿದೆ, ಒಳಗಡೆ ಅಬ್ಜೆಕ್ಷನ್ ಮಾಡಿದ್ರು. ಆದ್ರೂ ಅವ್ರ ತಾವ ಏನೇ ದಾಖಲಾತಿಗಳು ಇರಲಿಲ್ಲ, ನಮ್ಮ ಕಡೆ ಎಲ್ಲ ಕರೆಕ್ಟ್ ಆಗಿತ್ತು ಸಾಹೇಬ್ರು. ಆದ್ರೂ ಅದೇ ಟ್ಯಾಕ್ಸ್ ಬಗ್ಗೆ ಕೇಳಿದ್ರು ಅಷ್ಟೇ, ಟ್ಯಾಕ್ಸ್ ಕಟ್ಟಿಲ್ಲ, ಅದ್ರ ಬಗ್ಗೆ ದಾಖಲಾತಿ ಏನಿಲ್ಲ. ಇವರೆಲ್ಲ ಕಟ್ಟಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಕೊಟ್ಟಿದ್ರು, ಕರೆಕ್ಟ್ ಆಗಿತ್ತು. ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಸೆಟ್ ಆಯ್ತು. ಅದೊಂದೇ ಏನಂತ, ಟ್ಯಾಕ್ಸ್ ಒಂದು ಕಟ್ಟಲಿಲ್ಲ ಅನ್ನೋ ತಂದು ಮಾಡಿದ್ರೆ ಅಷ್ಟೇ, ಅದ್ ಬಿಟ್ರೆ ಏನು ಇಲ್ಲ. ಅಲ್ಲಿ ಎಲ್ಲ ಎಲ್ಲ ನಮ್ಮವರೆಲ್ಲ ಎಲ್ಲ ಕಟ್ಟಿದ್ರು, ಎಲ್ಲ ಕರೆಕ್ಟ್ ಆಗಿ ಆಗಿದೆ. ಯಾರು ಸರ್ ಆಬ್ಜೆಕ್ಷನ್ ಎತ್ತಿದ್ದಾರೆ ಸರ್? ಯಾರೋ ಲಾಯರ್ ಅವ್ರ ಕಡೆಯಿಂದ ಬಂದಿದ್ರು, ಲಾಯರ್ ಬಂದಿದ್ರು ಅವ್ರ ಕಡೆಯಿಂದ. ಅಶೋಕ್ ಅವರು ಜಿದ್ದಿ ಸುಮ್ಮನೆ ಏನೋ ಒಂದು ಇದ್ರಿಂದ ಮಾಡಿದ್ರೆ ಅಷ್ಟೇ, ಆ ಥರ ಆಯ್ತು, ಏನಿಲ್ಲ, ಎಲ್ಲ ನೀಟಾಗಿ ಆಗಿದೆ, ಏನು ತೊಂದರೆ ಇಲ್ಲ. ನಂದಕುಮಾರ್ ಅಂತ ಸರ್ ನಾವು ಕಾಂಗ್ರೆಸ್ ಮುಖಂಡರು ಅಷ್ಟೇ. ಡಿಕೆ ಸುರೇಶ್ ಅವರು ಕೂಡ ಈ ಬಗ್ಗೆ ನ್ಯೂಸ್ ಏಟಿನ್ ಗೆ ಮಾತಾಡಿದ್ರು. ಅಂದ್ರೆ ಈ ನಾಮಪತ್ರ ಅಂಗೀಕಾರ ಆಗೋದಕ್ಕೂ ಮುಂಚಿತವಾಗಿ ಅವರು ಮಾತಾಡಿದ್ದು. ಆರ್ ಅಶೋಕ್ ಕನಕಪುರಕ್ಕೆ ಬಂದಿದ್ದಕ್ಕೆ ಈ ನಿರ್ಧಾರ ಅಲ್ಲ, ನಾಮಪತ್ರ ವಾಪಸ್ ಬಗ್ಗೆ ಕಾದು ನೋಡಿ ಅಂತ ಡಿಕೆ ಸುರೇಶ್ ಈಗ ಮತ್ತೆ ಲೇಟೆಸ್ಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದ್ಮನಾಭನಗರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ನಮ್ಮ ಅಭ್ಯರ್ಥಿಯನ್ನ ಗೆಲ್ಸೋ ಕೆಲಸವನ್ನ ನಾವು ಮಾಡ್ತೀವಿ, ಎಲ್ಲವನ್ನೂ ನೀವು ಕಾದು ನೋಡಿ ಅಂತ ಹೇಳಿ ಡಿಕೆ ಸುರೇಶ್ ಹೇಳಿದ. ಕುತೂಹಲ ಇತ್ತು ಲಾಸ್ಟ್ ಮಿನಿಟ್ ಅಲ್ಲಿ ಪದ್ಮನಾಭನಗರದಲ್ಲೂ ಕೂಡ ಡಿಕೆ ಸುರೇಶ್ ಅವರು ನಾಮಿನೇಷನ್ ಫೈಲ್ ಮಾಡಬಹುದು ಅಂತ, ಹಂಗ್ ಮಾಡಲಿಲ್ಲ. ಅವರ ಬ್ಯಾಕ್ ಬೋನ್ ಅಂತಲೇ ಕರೆದುಕೊಳ್ತಕ್ಕಂತ ಡಿಕೆ ಸುರೇಶ್ ಹೇಳಿದ್ರೆ, ಒಟ್ಟಾರೆ ಕನಕಪುರದಲ್ಲಿ ನಾಮಪತ್ರ ಸಂಬಂಧಪಟ್ಟಕ್ಕೆ ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರ್, ನಾಮಪತ್ರ ಸಲ್ಲಿಸಲಿಕ್ಕೆ ಮೂಲ ಕಾರಣ ಏನ್ ಸರ್, ನಿಮಗೆ ಯಾವ ಅನುಮಾನ ಬಂತ ಸರ್? ನೋಡಿ, ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂಥ ಹುನ್ನಾರಗಳು ನಡೀತಾ ಇರತಕ್ಕಂಥದ್ದನ್ನ ಕರ್ನಾಟಕದ ಜನ ನೋಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದ್ರಲ್ಲಿ ಬಹಳ ಫೇಮಸ್. ಸೊ ಅಧಿಕಾರ ದುರುಪಯೋಗವನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಕಾನೂನನ್ನು ತಿರುಚುವಂತ ಕೆಲಸಗಳು ಸಾಕಷ್ಟು ಪ್ರಕರಣಗಳನ್ನು ನಾವು ಇತ್ತೀಚೆಗೆಲ್ಲ ನೋಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಹುನ್ನಾರ ನಡೀತಾ ಇದೆ, ಆ ಹುನ್ನಾರಕ್ಕೆ ನಾವು ಪ್ರತಿತಂತ್ರವನ್ನ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾನು ನಾಮಿನೇಷನ್. ನಿಮ್ದೇ ಆದ ಲೀಗಲ್ ಟೀಮ್ ಇದೆ, ಎಕ್ಸ್ಪರ್ಟ್ಸ್ ಗಳಿದ್ರೆ, ಇಷ್ಟೆಲ್ಲ ನಡುವೆ ಕೂಡ ನಿಮಗೆ ಯಾಕೆ ಅನುಮಾನ ಸರ್? ನೀವು ಸರಿಯಾಗಿದ್ರೆ ಯಾಕೆ ಈ ತರ ಭಯ ಆತಂಕ ಸರ್? ನೋಡ್ರಿ, ನಾಳೆ ನಿನ್ನೆ 3 ಗಂಟೆವರೆಗೂ ನನ್ನ ಕೈಯಲ್ಲಿತ್ತು ಟೈಮು. 3 ಗಂಟೆ 1 ನಿಮಿಷಕ್ಕೆ ನನ್ನ ಹತ್ರ ಇರಲಿಲ್ಲ. ನಾನು 3 ಗಂಟೆ ಒಳಗಡೆ ನನ್ನ ಕೆಲಸ ನಾನು ಮಾಡಿದ್ದೀನಿ. ಯಾವುದೇ ರೀತಿ ಸಿಂಪತಿ ಅಥವಾ ಜನರ ನಡುವೆ ಸಿಂಪತಿ ಗೈನ್ ಮಾಡತಕ್ಕಂತ ತಂತ್ರ ಅಲ್ವಾ ಅದು? ಸಿಂಪತಿ ಗೈನ್ ಮಾಡುವಂಥದ್ದು, ಮೊಸಳೆ ಕಣ್ಣೀರು ಹಾಕ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರಿಗೆ ಹೊರತು ಕಾಂಗ್ರೆಸ್ಗವ್ರಿಗಿಲ್ಲ, ಅದು ಡಿ ಕೆ ಶಿವಕುಮಾರ್ಗೆ ಅನಿವಾರ್ಯ ಅಲ್ಲ. ಸಿಬಿಐ ತನಿಖೆಗೆ ಕೊಟ್ಟಿರೋದು ಸರಿ ಅಂತ ಹೇಳಿ ಹೈಕೋರ್ಟ್ ತೆಗೆದುಕೊಂಡಿರತಕ್ಕಂಥ ಡಿಸಿಷನ್ ನಿಮಗೆ ಎಲ್ಲ ಒಂದು ಕಡೆ ಇದು ದೊಡ್ಡ ಸೆಟ್ ಬ್ಯಾಕ್ ಅಲ್ವಾ? ಸೆಟ್ ಬ್ಯಾಕ್ ಅಂತ ಹೇಳಲಿಕ್ಕೆ ನಾನು ಬರೋದಿಲ್ಲ. ನಮ್ಮದು 2-3 ಪಿಟಿಷನ್ಸ್ ಇತ್ತು, ಅದರಲ್ಲಿ 1 ಪಿಟಿಷನನ್ನು ಡಿಸ್ಮಿಸ್ ಮಾಡಿದ್ದಾರೆ. ನಾವೇನು ಸ್ಯಾಂಕ್ಷನ್ ಕೊಟ್ಟಿದ್ರು ಅದನ್ನು ಚಾಲೆಂಜ್ ಮಾಡಿದ್ವಿ, ಅದು ಕೊಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನ್ಯಾಯಾಲಯಗಳಿದೆ, ಅಲ್ಲಿ ಪ್ರಶ್ನೆಯನ್ನ ಮಾಡ್ತೇವೆ. ಲಾಸ್ಟ್ ಕ್ವಶನ್ ಸರ್, ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನು ಹಿಂಪಡಿತಾರಾ? ಕಾದ್ ನೋಡಿ, ಚುನಾವಣೆಗೆ ಸಿದ್ಧತೆ ಆಗಿದ್ದೀನಿ, ಕಾದ್ ನೋಡಿ. ಡಿ ಕೆ ಸುರೇಶ್ ಅವರು ಕನಕಪುರ ಜನತೆಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಸರ್ಪ್ರೈಸ್ ಏನಾದ್ರು ಕೊಡ್ತಾರಾ, ತಿರುವುಗಳೇನಾದ್ರು ಕೊಡ್ತಾರಾ? ಎಲ್ಲವನ್ನು ಕಾದು ನೋಡಿ, ಟೈಮ್ ಇದೆಯಲ್ಲ. ತಾವು ಕಾದು ನೋಡಿ ಅಂತ ಜನರಿಗೆ ಹೇಳಿ ಪದ್ಮನಾಭನಗರದಲ್ಲಿ ಕಣಕ್ಕಿಳಿತೀವಿ ಅನ್ನೋ ಮುಖಾಂತರ ಕಣಕ್ಕಿಳಿಲ್ಲ, ಆ ಮುಖಾಂತರ ಅಶೋಕ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಅಂತ ಚರ್ಚೆ ಆಗ್ತಿದೆ. ಅಶೋಕ್ ಅವ್ರಿಗೂ ನನಗೂ ಪರಿಚಯನೂ ಇಲ್ಲ, ಸಂಬಂಧನೂ ಇಲ್ಲ. ಪದ್ಮನಾಭನಗರದಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಕಳೆದ 2 ವರ್ಷಗಳಿಂದ ಸಮರ್ಥವಾದಂಥ ನಾಯಕತ್ವವನ್ನು ಕಟ್ಟಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ. ಸೊ ನಾವು ಕೂಡ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅಲ್ಲಿ ಅಭ್ಯರ್ಥಿಯನ್ನು ಇಳಿಸಿದ್ದೇವೆ. ನಮ್ಮ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ನಮಗೆ ಅನುಮಾನ ಇಲ್ಲ. ಸೊ ಅದಕ್ಕೆ ಬೇಕಾದಂಥ ಸಪೋರ್ಟ್ ಏನು ಕೇಳ್ತಾರೆ, ಬೆಂಬಲ ಏನು ಕೇಳ್ತಾರೆ, ಪ್ರಚಾರ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಅವರಿಗೆ ಈಗಾಗಲೇ ಹೇಳಿದ್ದೇನೆ. ಒಟ್ಟಾರೆ
ಈ ಚುನಾವಣೆ ಬಿಜೆಪಿ ಅವರು ಏನು ಭ್ರಮೆನಲ್ಲಿ ಬಂದಿದ್ದಾರೆ ಆ ಭ್ರಮೆ ನಿರಸನ ಆಗುತ್ತೆ. ಇವಿಷ್ಟು ಡಿಕೆ ಸುರೇಶ್ರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕನಕಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಆರ್ ಅಶೋಕ್ ಅಬ್ಬರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ದೇಗುಲ ಮಠಕ್ಕೆ ಸಚಿವ ಆರ್ ಅಶೋಕ್ ಭೇಟಿ ಕೊಟ್ಟರು. ಪ್ರಭಾವಿ ಮಠಗಳಲ್ಲಿ ಇದು ಒಂದಾಗಿದೆ. ಅಲ್ಲಿ ಪೂಜೆಯನ್ನ ಮಾಡಿದ್ರು. ಯಾರ ಅಭ್ಯರ್ಥಿ ಆದರೂ ನಾನಂತೂ ಸ್ಪರ್ಧೆ ಮಾಡಕ್ ರೆಡಿ ಇದ್ದೀನಿ. ಡಿ ಕೆ ಶಿವಕುಮಾರ್ ಮಾತ್ರ ಯಾಕೆ ಭಯ ಪಡ್ತಾ ಇದ್ದಾರೆ ಗೊತ್ತಾಗಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಅಣ್ಣನಾದ್ರೂ ಒಂದೇ, ತಮ್ಮ ಆದ್ರೂ ಒಂದೇ, ಎರಡು ಒಂದೇ ನಮಗೆ. ಅದರಿಂದ ಇಬ್ಬರಲ್ಲಿ ಯಾರೇ ಆದರೂ ರೆಡಿ ಇದ್ದೀರಿ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡೋದಾದರೆ ನಾನು ಅವ್ರ ವಿರುದ್ಧನೂ ಕೂಡ ನಾನು ಸ್ಪರ್ಧೆಯನ್ನು ಮಾಡ್ತೇನೆ. ಸರಿ, ಈ ನನ್ನ ಎಲೆಕ್ಷನ್ ನಿಲ್ಲಿಸಿರುವಂಥದ್ದು ನಮ್ಮ ಕೇಂದ್ರದ ನಾಯಕರು ಮೋದಿಯವರು, ಅಮಿತ್ ಶಾ ಅವರು. ಏನೇನು ಯಾರ್ಯಾರು ಪ್ರಚಾರಕ್ಕೆ ಬರಬೇಕು ಅನ್ನೋದೆಲ್ಲನೂ ಕೂಡ ಯಾವುದು ನನ್ನ ಕೈಯಲ್ಲಿಲ್ಲ. ಇವತ್ತು ನಾನು ಪ್ರಚಾರ ಮಾಡಬೇಕಾದ್ರೆ ಇವತ್ತೂ ಅವರೇ ಪ್ರಚಾರಕ್ಕೆ ಇವತ್ತು ಹೋಗಬೇಕು, ಭಾನುವಾರ ಹೋಗಬೇಕು, ಈ ಥರದ್ದೆಲ್ಲ ಗೈಡ್ಲೈನ್ಸು ನನಗೆ ಬರ್ತೈತೆ ಕೇಂದ್ರ ನಮ್ಮ ರಾಜ್ಯದ ಕಾರ್ಯಾಲಯದಿಂದ. ಕನಕಪುರ ಕ್ಷೇತ್ರಕ್ಕೆ ಕನಕಪುರ ಕ್ಷೇತ್ರಕ್ಕೆ ಮಾತ್ರ. ಅದಕ್ಕೆ ಪದ್ಮನಾಭನಗರಕ್ಕೆ ಯಾವುದು ಬರ್ತಾ ಇಲ್ಲ. ನಾನೇ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ನಾನೇ ಹೋಗ್ತಾ ಇದ್ದೀನಿ. ಅದರಿಂದ